ಕರ್ನಾಟಕದ ಮಹಾಜನತೆಗೆ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೂರುವರೆ ವರ್ಷದಿಂದ ಬಹಳ ಕಷ್ಟ ಅನುಭವಿಸ್ತಾ ಇದೆ. ಕೊರೋನಾ ರಾಜ್ಯದಲ್ಲಿ ಒಂದು ಕೆಟ್ಟ ಆಡಳಿತ. ದೇವರು ವರನ ಕೊಡುವುದಿಲ್ಲ, ಶಾಪನ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶದಲ್ಲಿ ಈ ಭ್ರಷ್ಟ ಮುಕ್ತ ಸರ್ಕಾರವನ್ನ ರಾಜ್ಯಕ್ಕೆ ತರಬೇಕು ಅಂತೇಳಿ ನೀವು ಎಲ್ಲ ಸಿದ್ಧತೆಯನ್ನ ನೀವು ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ನಾಲ್ಕು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ನಿಮ್ಮ ಮನೆಗೆ ಬೆಳಕು 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಾ ಇದ್ದೇವೆ. ಪ್ರತಿ ಹೆಣ್ಮಗಳಿಗೂ ಕೂಡ 2000 ರೂಪಾಯಿ ತನ್ನ ಅಕೌಂಟ್ಗೆ ನೇರವಾಗಿ ಮನೆಯನ್ನ ನಡೆಸಲಿಕ್ಕೆ ನಿಮ್ಮ ಅಕೌಂಟ್ಗೆ ಕೊಡ್ತಾ ಇದ್ದೇವೆ. ಮೂರನೇದು 10 ಕೆಜಿ ಅಕ್ಕಿ. ನಾಲ್ಕನೇದು ಎಲ್ಲ ನಿರುದ್ಯೋಗಿ ಯುವಕರಿಗೆ, ಯಾರು ಡಿಗ್ರಿ ಮಾಡಿದ್ದಾರೆ ಅವ್ರಿಗೆ 3000 ರೂಪಾಯಿ ತಿಂಗಳಿಗೆ ಉದ್ಯೋಗ ನಿಧಿ 2 ವರ್ಷಗಳ ಕಾಲ, ಡಿಪ್ಲೊಮಾ ಮಾಡಿದವ್ರಿಗೆ 1500. ಇಂಥ ಒಂದು ಮಹತ್ವವಾದಂಥ ಯೋಜನೆ ದೇಶದಲ್ಲಿಲ್ಲ. ನಮ್ಮ ಜವಾಬ್ದಾರಿ ನಿಮ್ಮ ಬದುಕು, ನಿಮಗೆ ಒಂದು ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಅವಕಾಶವನ್ನು ಕಳ್ಕೊಳ್ಬೇಡಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆದ್ರೆ ನೀವು ಕೊಡ್ತಾರಂತ ಗ್ಯಾರಂಟಿ ಬಗ್ಗೆ ವ್ಯಂಗ್ಯ ಮಾಡ್ತಿದ್ದಾರೆ ಸರ್. ಕಾಂಗ್ರೆಸ್ ಗ್ಯಾರಂಟಿ ಇಲ್ಲ, ಅವ್ರೇನ್ ಗ್ಯಾರಂಟಿ ನೋಡಿ. ಈಗ ನಾವು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅಕೌಂಟ್ಗೆ, ಏನಾಯ್ತು 15 ಲಕ್ಷ? ನಾವು ಆ ತರ ಅಲ್ಲ. ಎಲ್ಲ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾರಿಗೆ ಮಾಡಿದ್ರು? 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ರು. ನೀವು ಮ್ಯಾನಿಫೆಸ್ಟೋನ ನೀವು ತೆಗೆದು ನೋಡಿ, ಎಲ್ಲರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರ ಆದಾಯ ಡಬಲ್ ಮಾಡಿದ್ರು? ಯಾರ ಆದಾಯನು ಡಬಲ್ ಮಾಡಲಿಲ್ಲ. ಸೊ ಹಂಗೆ ನುಡಿದಂತೆ ಬಿಜೆಪಿಯವ್ರು ನಡೆಯಕ್ಕೆ ಆಗ್ಲಿಲ್ಲ. ಆದ್ರೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ, ಉಳಿಸ್ಕೊಳ್ತೇವೆ. ನಾವು ಈಗಾಗಲೇ ಎಲ್ಲ ಎಕನಾಮಿಸ್ಟು, ನಾವು ಸಿದ್ದರಾಮಯ್ಯನವರೆಲ್ಲ ಕೂತ್ಕೊಂಡು ಎಲ್ಲಿಂದ ತರೋದು, ಹೇಗೆ ತರೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ನಾವು ಮಾತು ಕೊಟ್ಟದ್ದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಕ್ಕೆ ನಾವು ವೋಟ್ ಕೇಳೋಕ್ಕೆ ಬರುವುದಿಲ್ಲ. ಆದರೆ ಬಿ ಜೆ ಪಿಯವ್ರ ಮ್ಯಾನಿಫೆಸ್ಟ ನಾಳೆ ನಾಡಿದ್ರಲ್ಲಿ ಅವ್ರು ಏನು ಮಾತು ಕೊಟ್ಟಿದ್ರು, ಏನು ಮಾತು ತಪ್ಪಿದ್ದಾರೆ ಅನ್ನೋದನ್ನು ರಾಜ್ಯ ಜನತೆಗೆ ನಿಮ್ಮ ಮುಖಾಂತರ ತಿಳಿಸ್ತೀನಿ. ಇವತ್ತು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ ಎ ಸಿ ಸಿ ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. ಒಂದಿನ 2 ದಿನದಲ್ಲಿ